ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಸರ್, ನಾನು ಡಾಕ್ಟರ್ ಮಹಾದೇವ್ ಅಂತ, ಸೆಂಟ್ರಲ್ ಆಸ್ಪತ್ರೆಯಿಂದ ಮಾತಾಡ್ತಾ ಇದ್ದೀನಿ. ವಿಷಯ ಹೇಳ್ರಿ ಸರ್. ನಿಮ್ಮ ಬ್ರದರ್ ರಾಕೇಶ್ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವನು ಯಾರೋ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೋಡು, ನಾನು ಹೇಳಿದಾಗ ಅಣ್ಣ ಶಾಕ್ ಆದ್ರು ಇದೇ ಖುಷಿಯಲ್ಲಿ ನಮಗೆ. ಈಗ ಹೇಗಿದೆ ಡಾಕ್ಟರ್? ಆಪರೇಷನ್ ನಡೀತಾ ಇದೆ, ಸದ್ಯಕ್ಕೇನು ಹೇಳೋಕ್ಕಾಗಲ್ಲ ಸರ್. ಥ್ಯಾಂಕ್ ಯು ಡಾಕ್ಟರ್. ಆಯಿತು ಸರ್. ರಾಕಿ ಇನ್ನೂ ಬದುಕಿದ್ದಾನೆ, ರಾಕಿ ಇನ್ನೂ ಬದುಕಿದ್ದಾನೆ. ಸಾಯಿಸೋದನ್ನ ಕಂಪ್ಲೀಟ್ ಮಾಡಕ್ ಆಗೋದಿಲ್ವೇನ್ರೋ ನಿಮ್ಗೆ? ಆ ಕಾವೇರಿ ಶ್ರಾವ್ಯ ಸೇರಿ ರಾಕಿನ ಹಾಸ್ಪಿಟ್ಲ್ ಸೇರಿಸಿದ್ದಾರೆ. ಅವನೀಗ ಔಟ್ ಆಫ್ ಡೇಂಜರ್, ಆದ್ರೆ ಮೃತ್ಯುಂಜಯ ಇನ್ ಡೇಂಜರ್. ಅವನು ಬದುಕುಳಿದ್ರೆ ನಾನು ಸಾಯ್ತೀನಿ. ಏನು ಮಾಡ್ತೀರೋ ನನಗ್ ಗೊತ್ತಿಲ್ಲ. ಅವನು ಮಾತ್ರ ಉಳಿಬಾರ್ದು. ಸೆಂಟ್ರಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಶವಾಗಾರದಲ್ಲಿ ನಾನು ಅವನ್ನ ನೋಡಬೇಕು. ಹೋಗಿ ಹೋಗಿ. ಕಾವೇರಿಗೆ ವಿಷಯ ಹೇಗ್ ಗೊತ್ತಾಗಿ ರಾಕಿನ್ ಸೇವ್ ಮಾಡಿದ್ಲು? ಶ್ರಾವ್ಯ ಮಾಡ್ಕೊಂಡ್ರಿ? ನಿಮ್ಮ ಅಣ್ಣನ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀರಾ? ಆದ್ರೆ ಅವರೇ ನಿಮ್ ಪ್ರಾಣಕ್ಕೆ ಕಂಟಕಾಗ್ಬಿಟ್ರು. ಒಡ ಹುಟ್ಟಿದ ತಮ್ಮನ್ನೇ ಸಾಯಿಸೋ ಮನ್ಸಾದ್ರೂ ಹೇಗ್ ಬಂತು ಅವ್ರಿಗೆ? ಒಡ ಹುಟ್ಟಿದ ತಮ್ಮನ್ನೇ ಕೊಲ್ಲೋ ರಾಕ್ಷಸ ಆಗ್ಬಿಟ್ರಲ್ಲ ರಾಕಿ. ಅವ್ರು ಆಲ್ರೆಡಿ ಪ್ಲಾನ್ ಮಾಡ್ತಿದ್ದಾರೆ ನಿಮ್ಮನ್ನ ಸಾಯಿಸೋದಕ್ಕೆ. ಓಡಾಡ್ತಿದ್ದಾರೆ ಅಂತ ನನ್ ಎಷ್ಟು ಗೋಗರ್ಕೊಂಡು ಹೇಳಿದ್ರು, ನೀವು ನನ್ನ ಮಾತೇ ಕೇಳಲಿಲ್ಲ. ಇವಾಗ ನೋಡಿ ಈ ಸ್ಥಿತಿಯಲ್ಲಿ ಮಲ್ಕೊಂಡಿದ್ದೀರ. ನಾನು ಏನ್ ಮಾಡ್ಲಿ ರಾಕಿ, ನಾನು ಏನ್ ಮಾಡ್ಲಿ? ದೇವ್ರೆ, ನನ್ನ ರಾಕಿನ ಉಳಿಸ್ಕೊಡು ಪ್ಲೀಸ್. ಶ್ರಾವ್ಯನ್ ದುಃಖನ ನೋಡಕ್ಕಾಗ್ತಿಲ್ಲ. ರಾಖಿಗೆ ಏನು ಆಗ್ಬಾರ್ದು. ಅವ್ರ ಪ್ರೀತಿನ, ಅವನ್ ಪ್ರಾಣನ ಉಳಿಸ್ಕೊಡು ದೇವ್ರೆ. ಇದಕ್ಕೆಲ್ಲ ನಾನೇ ಕಾರಣ ಅನಿಸ್ತಿದೆ. ಅಣ್ಣ ತಮ್ಮನ್ನ ದೂರ ಮಾಡ್ಬೇಕು ಅಂತ ಹೋಗಿ ನಾನೇ ಈಗ ರಾಖಿ ಸಾವು ಬದುಕಿನ ಮಧ್ಯೆ ಹೋರಾಡೋ ಹಾಗೆ ಮಾಡ್ಬಿಟ್ಟೆ. ಒಂದು ಗೊತ್ತಾಗ್ತಿಲ್ಲ ದೇವ್ರೆ. ಶಾಬಿನ್ಗೆ ಅನ್ಯಾಯ ಮಾಡ್ಬೇಡ ಪ್ಲೀಸ್. ರಾಖಿ, ಶಾಬಿ. ಏನ್ ಮೇಡಮ್? ರಾಕಿನ ನೋಡ್ಬೇಕು. ಆಪರೇಷನ್ ಥಿಯೇಟರ್ ಅಲ್ಲಿ ನೋಡಕ್ ಅಲವಿಲ್ಲ ಮೇಡಮ್. ಒಂದೇ ಒಂದ್ಸಲ ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಅಲ್ಲಿ ಕೂತ್ಕೊಳ್ಳಿ ಮೇಡಮ್. ಶಾವ್ಯ, ಒಳಗಡೆ ಆಪರೇಷನ್ ನಡೀತಾ ಇದೆ, ರಾಕಿಗೆ ಏನೂ ಆಗಲ್ಲ. ಬಾ ಬಾ ಶಾವ್ಯ.
ಅದಕ್ಕೆ ರಾಕಿಗೆ ಏನು ಆಗಲ್ಲ ತಾನೆ ಏನು ಆಗಲ್ಲ ಶ್ರಾವ್ಯ ನಿನ್ನ ಪ್ರೀತಿನ ಕಿತ್ತುಕೊಳ್ಳೋ ಅಷ್ಟು ಕಟುಕ ಅಲ್ಲ ದೇವರು ಬಾ ಶ್ರಾವ್ಯ ಬಾ ಬಾಮ್ಮ ರಾಕಿ ಬಾ ಶ್ರಾವ್ಯ ಬಾ ಕುತ್ಕೊ ಶ್ರಾವ್ಯ ರಾಖಿಗೇನು ಆಗಲ್ಲ फोन वसु अर्जेंट अंत बर्ता ಅಲ್ಲ ರೀ ಅವಳು ಸಂಜೆ ಹೋಗಿದ್ದು ಇಷ್ಟೊತ್ತಾದರೂ ಬಂದಿಲ್ಲ ಅಂದ್ರೆ ಅಟ್ ಲೀಸ್ಟ್ ಫೋನ್ ಮಾಡಿದ್ರೂ ಹೇಳಬೇಕಲ್ವಾ ಏನು ಅಂತ ಫೋನ್ ರಿಸೀವ್ ಮಾಡ್ತಿಲ್ಲ ಹಲೋ ಕಾವೇರಿ स्वल्प फोन अल ऐन विषय कावेरी नीन अलो तरने प्लीज मामन फोन निम्ष री याको कावेरी तुम्बा सोतोळंग मातर्तिदळे नीवे एनु अंत केळि कोडिले कावेरी एनैतम्मा मावा राखि अवर अण्ण अवनन्न सायिसोदक्के ट्रै माडिद्रु मावा ಸರಿ ನಾನು ಈಗಲೇ ಬರ್ತೀನಿ ಏನಾಯ್ತಂತೀರಿ ಬಸ್ಸು ಅದು ರಾಕಿನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ ನಾವು ಈಗಲೇ ಹೋಗಬೇಕು ಬಾ
ಬೇರೆ ಆಪರೇಷನ್ ಥಿಯೇಟರ್ ಇರೋದು. ಯಾವುದೇ ಕಾರಣಕ್ಕೂ ರಾಕಿ ಬಾಯಿ ಮಿಸ್ ಆಗಬಾರ್ದು. ಯಾರೇ ಅಡ್ಡ ಬಂದ್ರೂ ಅಡ್ಡಡ್ಡಕ್ಕೆ ಸಿಗದಾಕೊಂಡು ಹೋಗೋಣ. ಬಾ ಮೋಸ್ಟ್ಲಿ ಇದೆ ಫ್ಲೋರ್ ಅನ್ಸುತ್ತೆ. ಬಾ ನೋಡೋಣ. ಆಪರೇಷನ್ ಥಿಯೇಟರ್ ಇಲ್ಲ ಅಲ್ಲ? ಇಲ್ಲ ಸರ್. ಓಕೆ, ಥ್ಯಾಂಕ್ ಯು. ಬಾ. ಶ್ರಾವ್ಯ ಕಾವೇರಿ ಎಲ್ಲಿ ಗೊತ್ತಿಲ್ಲ, ಒಂದ್ ನಿಮಿಷ ಕಾಲ್ ಮಾಡ್ತೀನಿ. ಕಾಲ್ ರಿಸೀವ್ ಮಾಡ್ತಿಲ್ಲ ವಸು. ಅಯ್ಯೋ, ಅಲ್ಲ ಫೋನ್ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಏನಾದ್ರೂ ಕೆಟ್ಟ ಸುದ್ದಿ ಇರ್ಬೋದಾ? ಹಾಗೆಲ್ಲ ಏನು ಆಗಿರೋದಿಲ್ಲ ವಸು, ಪ್ಲೀಸ್ ನಾವು ಒಳ್ಳೇದನ್ನ ಯೋಚನೆ ಮಾಡೋಣ. ಮೋಸ್ಟ್ಲಿ ರಾಕಿಗೆ ಒಳಗಡೆ ಆಪರೇಷನ್ ನಡೀತಿರ್ಬೋದು. ಆದ್ರೆ ಇವರೆಲ್ಲ ಎಲ್ಲಿ ಹೋದ್ರು? ನನ್ಗೆ ಹೇಗೇಗೋ ಅನಿಸ್ತಾ ಇದೆ, ಆಪರೇಷನ್ ಥಿಯೇಟರ್ ಅಲ್ಲಿರೋ ಪೇಷಂಟ್ ಕಂಡೀಷನ್ ಹೇಗಿದೆಯೋ ಏನೋ. ನಮ್ ಕಾವೇರಿ ಎಲ್ಲಿ, ಶ್ರಾವ್ಯ ಎಲ್ಲಿ? ವಸು ಟೆನ್ಷನ್ ಮಾಡ್ಕೋಬೇಡ, ಕೂಲ್ ಆಗಿರು, ಏನು ಆಗಿರಲ್ಲ. ಬಾ ನೋಡೋಣ. ಬಾ. ಹಲೋ, ಸಮಾಧಾನ ಮಾಡ್ಕೋ ಶ್ರಾವ್ಯ. ಶ್ರಾವ್ಯ, ಅವ್ರಿಗೇನು ಆಗಲ್ಲ. ಸಮಾಧಾನ ಮಾಡ್ಕೋ ಶ್ರಾವ್ಯ, ಏನು ಆಗಲ್ಲ. ಶ್ರಾವ್ಯ ಅಮ್ಮ, 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 ರಾಕಿ. ಶ್ರಾವ್ಯ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ ಶ್ರಾವ್ಯ. ಅಮ್ಮ, ರಾಕಿ. ರಾಕಿ ಎಲ್ಲಿದ್ದಾನೆ ಶ್ರಾವ್ಯ? ಅಲ್ಲಿ. ಕಾವೇರಿ, ಏನಮ್ಮ ಇದೆಲ್ಲ? ಅಲ್ಲ, ಆ ಹಾಸ್ಪಿಟಲ್ ಇಂದ ರಾಖಿ ಇನ್ನು ಸತ್ತಿಲ್ಲ ಅನ್ನೋ ವಿಷಯ ಹೇಗೋ ಗೊತ್ತಾಗಿ ಮೃತ್ಯುಂಜಯ ಮತ್ತೆ ರಾಖಿನ ಸಾಯಿಸೋದಕ್ಕೆ ರೌಡಿಗಳನ್ನ ಹಾಸ್ಪಿಟಲ್ ಕಳಿಸಿದ್ದ ಮಾವ. ಲಕ್ಷ್ಮಿ ಫೋನ್ ಮಾಡಿ ಹೇಳಿದ್ಲು ಮಾವ, ಅದಕ್ಕೆ ಇಮಿಡಿಯೇಟ್ ಆಗಿ ರಾಖಿನ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ರಾಕಿ, ಶ್ರಾವ್ಯ ನೀ ಕೂತ್ಕೋ ಬಾ, ಕೂತ್ಕೋ. ಅಮ್ಮ, ರಾಕಿ, ಸಮಾಧಾನ ಮಾಡ್ಕೊಮ್ಮ. ಮಾವ, ಶ್ರಾವ್ಯ ಇದೆಲ್ಲ ಹೇಗಾಯ್ತು? ಅಮ್ಮ, ರಾಕಿ. ಶ್ರಾವ್ಯ, ಮೃತ್ಯುಂಜಯ ಹೀಗೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ಅವನಿಗೆ ಟಿಕೆಟ್ ತಪ್ಪಿಸಿದ್ದಕ್ಕೆ ಅವನು ಅವನ ಸ್ವಂತ ತಮ್ಮನ್ನೇ ಬಿಟ್ಟಿಲ್ಲ. ಮನುಷ್ಯನ ಅವನು? ನಾನು ಎಂತೆಂಥದ್ದು ರಾಜಕಾರಣಿಗಳನ್ನ ನೋಡಿದ್ದೀನಿ, ಕುಟುಂಬ ರಾಜಕಾರಣಿಗಳನ್ನ ನೋಡಿದ್ದೀನಿ, ಆದರೆ ಇವನಂತ ರಾಜಕೀಯದ ವಿಷದ ಗಾಳಿನ ಕುಡಿಯೋವನ್ನ ಇದೇ ಮೊದಲ ಸರಿ ನೋಡಿದ್ದು. ಆ
ಮೃತ್ಯುಂಜಯನಿಗೆ ರಾಜಕೀಯ ಅಧಿಕಾರ ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ ಮಾವ. ಈ ವಿಷಯದಲ್ಲಿ ನಮ್ ಲೆಕ್ಕಾಚಾರ ಹೇಳೋದಾದ್ರೆ ಅವನ್ ಲೆಕ್ಕ ಹಾಕಿದ್ದೆ ಬೇರೆ ಆಗಿತ್ತು. ಪಾಪ ಇದ್ರಲ್ಲಿ ಬಲಿಪಶು ಆಗಿದ್ ಮಾತ್ರ ಶಾವ್ಯ. ಅವಳ ದುಃಖ ನೋಡಕ್ ಆಗ್ತಿಲ್ಲ ಮಾವ. ಅವರಿಬ್ಬರನ್ನ ಶತಾಯ ಗತಾಯ ದೂರ ಮಾಡ್ಬೇಕು ಅಂತ ಟಿಕೆಟ್ ಅನ್ನ ಅಣ್ಣನ್ನೇ ಓವರ್ಟೇಕ್ ಮಾಡಿ ರಾಖಿನ ಹೈಕಮಾಂಡ್ ಹತ್ರ ಲಾಬಿ ಮಾಡಿ ತಗೊಂಡ ಅಂತ. ರಾಖಿನ ಹೈಕಮಾಂಡ್ ಬಳಿ ಲಾಬಿ ಮಾಡಿ ಟಿಕೆಟ್ ತಗೊಂಡ ಅಂತ ಪುಕಾರ್ ಎಬ್ಸೋದಕ್ಕೂ ಹೇಳಿದ್ವಿ. ಈ ವಿಚಾರ ಕೇಳಿ ಮೃತ್ಯುಂಜಯ ರಾಖಿ ಹತ್ರ ಜಗಳ ಮಾಡ್ಕೊಂಡು ದೂರ ಆಗಬಹುದು ಅನ್ಕೊಂಡ್ರೆ ಅವನು ತನ್ನ ತಮ್ಮನ್ನ ಕೊಲ್ಲೋವರೆಗೂ ಹೋಗ್ಬಿಟ್ನಲ್ಲ. ಈಗ ನೋಡಿ, ನಾವು ಮಾಡಿದ ತಪ್ಪಿಂದ ಪಾಪ ಶ್ರಾವ್ಯ ಶಿಕ್ಷೆ ಅನುಭವಿಸಾಗಾಯ್ತು. ಡಾಕ್ಟರ್, ಪೇಷಂಟ್ ಕಂಡೀಷನ್ ಹೇಗಿದೆ? ನಾವು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಉಳಿದಿದ್ದ ದೇವ್ರಿಗೆ ಬಿಟ್ಟಿದ್ದು, ಏನು ಮಾಡೋಕ್ಕಾಗಲ್ಲ. ಚಂದ್ರಶೇಖರ್ ಆಚಾರ್ಯ ಇದಾರ ಇಲ್ವ? ಯುಎಸ್ಎ ಹೋಗಿದಾರ? ಓಕೆ. ದಿನೇಶ್ ಹಿತ್ತಲ ಮನೆ. ಯಾರಿಗ್ರಿ ಫೋನ್ ಮಾಡ್ತಿದ್ದೀರಾ? ರಾಖಿ ಇನ್ನೂ ಸತ್ತಿಲ್ಲ ಅಂತ ಹೇಳೋದಕ್ಕ, ಇಲ್ಲ ಶ್ರಾವ್ಯ ಇನ್ನೂ ವಿದ್ವೆ ಆಗಿಲ್ಲ ಅಂತ ಹೇಳೋದಕ್ಕ? ವಸು, ಏನ್ ಮಾತಾಡ್ತಾ ಇದೀಯಾ? ನಾನು ಸರಿಯಾಗಿ ಮಾತಾಡ್ತಿದ್ದೀನಿ, ನೀವು ಮಾಡ್ತಿರೋದು ಅದೇ ಅಲ್ವಾ? ನೀವು ರಾಖಿ ಸಾವನ್ನೇ ಬಯಸ್ತಾ ಇದ್ದೀರಾ ಅಲ್ವಾ? ಬಸ್ಸು, ಏನಾಗಿದೆ ನಿನಗೆ? ಹುಚ್ಚು ಗಿಚ್ಚು ಹಿಡ್ದಿದ್ಯಾ? ಹೇಗೆ, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಹೌದು, ನನಗೆ ಹುಚ್ಚಿಡ್ದಿದೆ. ನೀವು ಮಾಡ್ತಿರೋದನ್ನೆಲ್ಲ ನೋಡಿ ನನಗೆ ಹುಚ್ಚಿಡಿತಿದೆ. ತಾಯಿ ತನ್ನದು ಹುಚ್ಚು, ನನ್ನ ಮಗಳು ಬಾಳ ಹಾಳಾಗ್ತಿರೋದನ್ನ ನೋಡಿ ಸಹಿಸ್ಕೊಳಕ್ ಆಗದೇ ಇರೋ ಹುಚ್ಚು, ಆದ್ರೆ ನಿಮ್ದು ದ್ವೇಷದ ಹುಚ್ಚು, ಸೇಡಿನ ಹುಚ್ಚು, ಅದನ್ನ ತೀರ್ಸ್ಕೊಳ್ಳೋದಕ್ಕೆ ನನ್ ಮಗಳ ಜೀವನನೇ ಬಲಿ ಕೊಡ್ತಿದ್ದೀರಾ ಅಲ್ವಾ? ನಿಮ್ಮ ಅಳಿಯ ರಾಖಿ, ಕ್ಷಮಿಸಿ, ರಾಖಿನ ನೀವಿನ್ನು ಅಳಿಯ ಅಂತಾನೆ ಒಪ್ಕೊಂಡಿಲ್ವಲ್ಲ? ನಿಮ್ ಮಗಳು ನಿಮ್ ಬಾಲಕ್ ಸತ್ತು ಹೋಗಿದ್ದಾಳೆ ಅಂತ ಹೇಳಿದ್ರಲ್ವಾ? ಈಗ ನಮ್ ಬಾಲ್ಗು ಸಾಯಿಸೋದಕ್ ಹೊರಟಿದ್ದೀರಾ ಅಲ್ವೇನ್ರಿ? ನಾನು ನಿಮ್ಗೆ ಮೊದ್ಲಿಂದನೂ ಹೇಳ್ತಾನೆ ಬಂದಿದ್ದೀನಿ, ನಿಮ್ ರಾಜಕೀಯ, ನಿಮ್ ಶತ್ರುತ್ವ ಎಲ್ಲ ನನ್ ಮಗಳ ಜೀವನದಲ್ಲಿ ಬೆರ್ಸಕ್ ಹೋಗ್ಬೇಡಿ ಅಂತ. ಆದ್ರೆ ನೀವು ಅದೇ ನಿಮ್ ರಾಜಕೀಯ ಸೇಡು ಆಟ, ನಿಮ್ ಮಗಳ ಸಂಸಾರನ ಹಾಳು ಮಾಡ್ತಿದೆ, ಸಾಯಿಸ್ತಾ ಇದೆ. ಹೇಳ್ರಿ, ನಿಮ್ಗೀಗ ಸಂತೋಷನಾ? ಸಂತೋಷ ಆಯ್ತಾ? ವಸು, ಏನ್ ಹೇಳ್ತಾ ಇದೀಯ ನೀನು? ಯಾಕ್ರಿ ಹೇಳ್ಬಾರ್ದು? ಅಲ್ಲ, ಯಾಕ್ ನಾನ್ ಕೇಳ್ಬಾರ್ದು? ಒಬ್ಬ ತಾಯಿಯಾಗಿ ನಾನ್ ಕೇಳ್ಬಾರ್ದ? ಶ್ರಾವ್ಯ ರಾಖಿ ಮೊದ್ಲಿಂದನು ಪ್ರೀತಿಸ್ತಾ ಇದ್ದಿದ್ದು ನಿಮ್ಗಿಷ್ಟ ಇರ್ಲಿಲ್ಲ. ನಿಮ್ಗೆ ಆ ಮೃತ್ಯುಂಜಯನ್ ಮೇಲೆ ಇದ್ದಿದ್ದ ದ್ವೇಷದಿಂದ ಅವ್ರ ಪ್ರೀತಿನ ದ್ವೇಷಿಸ್ತಾ ಬಂದ್ರಿ ನೀವು. ಮದ್ವೆ ಆದ್ಮೇಲಾದ್ರೂ ಶ್ರಾವ್ಯ ಹಣೆ ಬರಹ ಹೇಗ್ ಬೇಕಾದ್ರೂ ಬದುಕ್ಲಿ ಅಂತ ಬಿಡ್ಬೇಕಾಗಿತ್ತು, ಆದ್ರೆ ನೀವು ಹಾಗ್ ಮಾಡ್ಲಿಲ್ಲ. ರಾಖಿ ಎಂತವನೇ ಆಗಿದ್ರು ಶ್ರಾವ್ಯ ಕುತ್ತಿಗೆಗೆ ತಾಳಿ ಕಟ್ಟಿದಾನೆ, ಅವರಿಬ್ರು ಪ್ರೀತಿಸಿ ಮದ್ವೆ ಆಗಿದ್ದಾರೆ. ರಾಖಿಗೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮ್ ಶ್ರಾವ್ಯ ಬದುಕಿರೋದಿಲ್ಲ ರೀ.